ಸದಲ್ಗ ಪಟ್ಟಣದ ಪೂರ್ವ ಭಾಗ ಕೃಷಿ ಪತ್ತಿನ ಸಂಘದ 105ನೇ ವಾರ್ಷಿಕ ಸಭೆ ಜರುಗಿತು. ಸದಲ್ಗ ಪಟ್ಟಣದಲ್ಲಿನ ಸ್ವಾತಂತ್ರ್ಯ ಪೂರ್ವ 1917ರಲ್ಲಿ ಸ್ಥಾಪನೆಯಾದ ಪೂರ್ವ ಭಾಗ ಪಿಕೆಪಿಎಸ್ನ 105ನೇ ವಾರ್ಷಿಕ ಸಭೆ ಜರುಗಿತು. ಲಕ್ಷ್ಮೀ ಫೋಟೋ ಪೂಜೆ ಮಾಡಿ ದೀಪ ಪ್ರಜ್ವಲನ ಮಾಡುವುದರ ಮುಖಾಂತರ ಕಾರ್ಯಕ್ರಮವು ಪ್ರಾರಂಭವಾಯಿತು. ಪ್ರಸಕ್ತ ವರ್ಷದಲ್ಲಿ ನಾಯಕರಾದ ಸದಸ್ಯರಿಗೆ, ವೈದ್ಯರಿಗೆ, ಯೋಧರಿಗೆ, ಪೊಲೀಸರಿಗೆ, ಪತ್ರಕರ್ತರಿಗೆ ಪತಂಜಲಿ ಕೋರಲಾಯಿತು. ನಂತರ ಸಂಘದಿಂದ 5 ಹೊಸ ಯೋಜನೆಗಳು, 1 ಸಂಘದ ವತಿಯಿಂದ ಸಹಕಾರಿ ಆಸ್ಪತ್ರೆ, 2 ಚಿಲ್ಡ್ರನ್ಸ್ ಬ್ಯಾಂಕ್, 3 ಸದಸ್ಯರ ಮಕ್ಕಳಿಗೆ ಶಿಷ್ಯವೇತನ, 4 ಸಾವಯವ ಕೃಷಿಗೆ ಉತ್ತೇಜನ, 5 ಕೃಷಿ ತಜ್ಞರಿಂದ ರೈತರಿಗೆ ಉಚಿತ ಸಮಗ್ರ ಕೃಷಿ ಮಾಹಿತಿ, ಈ ವಿಷಯಗಳ ಚರ್ಚೆ ಮಾಡಿ ಪಾಸು ಮಾಡಲಾಯಿತು. ಸಂಸ್ಥೆಯ ಅಧ್ಯಕ್ಷ ಚಂದ್ರಕಾಂತ್ ಪಾಟೀಲ್ ಮಾತನಾಡಿ, ಸಂಸ್ಥೆಯು ಗೃಹ ಸಾಲ, ವಾಹನ ಸಾಲ, ಬೆಳೆ ಸಾಲ, ಬಂಗಾರ ಸಾಲ, ಇನ್ನಿತರ ಸಾಲಗಳ ನೀಡಿ ಸದಸ್ಯರಿಗೆ ಕಡಿಮೆ ಬಡ್ಡಿದರದಲ್ಲಿ ಅನುಕೂಲ ಮಾಡಿಕೊಟ್ಟಿದೆ. ಇದಕ್ಕೆ ಕಾರಣ ಸಂಸ್ಥೆಯ ಆಡಳಿತ ಮಂಡಳಿ, ಸದಸ್ಯರು ಎಂದು ತಿಳಿಸಿದರು. सर्व कर्ज उपलब्ध करून देत आहोत. खते, पाइपलाइन, ट्रैक्टर इत्यादि कर्ज उपलब्ध करून दिले आहेत. संस्थेच्या उज्ज्वल भवितव्यासाठी असाच आपला विश्वास पात्र ठरून संस्थेचे सर्व संचालक कर्मचारी यांच्या सहकार्याने यशस्वी वाटचाल सुरू आहे. सर्व सभासद शेतकऱ्यांनी असेच संस्थेची प्रगती होण्यास हातभार लावा. वर्षानुवर्ष संस्था वृद्धिंगत होऊन अशीच उत्तर प्रगती व्हावी. जय सरकार. ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಬಾಳಸಾಬ್ ಬಾಳ್ಕೆ ಮಾತನಾಡಿ, ಸಂಘದ ಒಟ್ಟು ಸದಸ್ಯರು 2225, ಷೇರು ಬಂಡವಾಳ 134.73 ಲಕ್ಷ, ನಿಧಿಗಳು 205.28 ಲಕ್ಷ, ವಾರ್ಷಿಕ ಠೇವುಗಳು 1712.36 ಲಕ್ಷ, ಬ್ಯಾಂಕ್ ಸಾಲ 884.53 ಲಕ್ಷ, ಸದಸ್ಯರ ಸಾಲ 1939.61 ಲಕ್ಷ, ಗೊತ್ತು ಲಾಭ 30.52 ಲಕ್ಷ ಎಂದು ವರದಿ ವಾಚನ ಮಾಡಿದರು. 2020-21 ವರ್ಷದಲ್ಲಿ ಕೋವಿಡ್-19 ರೋಗವು ಜಗತ್ತಿನ ಎಲ್ಲ ದೇಶಗಳಲ್ಲಿ ಹಬ್ಬಿತ್ತು. ಅದನ್ನು ಪ್ರತಿಬಂಧಿಸಲು ಎಲ್ಲ ದೇಶಗಳು ಲಾಕ್ಡೌನ್ ಜಾರಿಗೊಳಿಸಿದವು. ಇದರಿಂದ ಎಲ್ಲ ಉದ್ಯೋಗಗಳು ಸ್ಥಗಿತಗೊಂಡ ಕಾರಣ ಕೆಲಸವಿಲ್ಲದೆ, ಆದಾಯವೂ ಇಲ್ಲದೆ ಜನಸಾಮಾನ್ಯರು ಸಂಕಷ್ಟಕ್ಕೆ ಸಿಲುಕಿರುತ್ತಾರೆ. ಇದರೊಂದಿಗೆ ಹಿಂದಿನ 2 ವರ್ಷಗಳಲ್ಲಿ ಅತಿವೃಷ್ಟಿ, ನೆರೆ ಹಾವಳಿಯಿಂದ ರೈತರ ಬೆಳೆಗಳು ಕೂಡ ನಾಶವಾದವು. ಈ ಎಲ್ಲ ಸಂಕಷ್ಟಗಳನ್ನು ಮೀರಿ ನಮ್ಮ ಸಂಘದ ಸದಸ್ಯರು ಸಾಲ ಬಾಕಿ ತುಂಬಿ ಸಹಕರಿಸಿದರು. ಅವರಿಗೆ ಮನಪೂರ್ವಕವಾದಂತಹ ಧನ್ಯವಾದಗಳು. ಕೋವಿಡ್-19 ಮಹಾಮಾರಿ ವೈರಸ್ ಹರಡದಂತೆ ಶ್ರಮ ಪಡುತ್ತಿರುವ ವೈದ್ಯರು, ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ, ಆರೋಗ್ಯ ಕಾರ್ಯಕರ್ತರು, ಪೌರ ಕಾರ್ಮಿಕರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಮಾಧ್ಯಮ ವರ್ಗದವರು ಅವಿರತ ಶ್ರಮ ವಹಿಸಿ ಕಾರ್ಯನಿರ್ವಹಿಸಿರುತ್ತಾರೆ. ಅವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಅನಂತ ಕೋಟಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ರಾಜ್ಯ ಸರ್ಕಾರವು BDCC ಬ್ಯಾಂಕ್ ಮೂಲಕ 0% ಬಡ್ಡಿ ದರದಲ್ಲಿ ರೈತರಿಗೆ 3 ಲಕ್ಷದವರೆಗೆ ಬೆಳೆ ಸಾಲ, ಟ್ರ್ಯಾಕ್ಟರ್ ಖರೀದಿಗಾಗಿ ಹಾಗೂ ನೀರಾವರಿ ಸೌಲಭ್ಯಕ್ಕಾಗಿ 10 ಲಕ್ಷಗಳವರೆಗೆ %3 ಬಡ್ಡಿ ದರದಲ್ಲಿ ಮಧ್ಯಮಾವಧಿ ಸಾಲವನ್ನು ಕೊಡುವ ವ್ಯವಸ್ಥೆ ಇದೆ. ಕೇಂದ್ರ ಸರ್ಕಾರವು ಈ ವರ್ಷ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಹೆಚ್ಚಿಸಿ ಇವು ರೈತರ ಸಾಲದ ಸುಳಿಯಿಂದ ಹೊರಬರಲು ಸಹಾಯ ಮಾಡುತ್ತಿವೆ. ಕೃಷಿ ಉತ್ಪಾದನೆ ಹೆಚ್ಚಾಗಲು ಪೂರಕವಾಗಿವೆ. ಸಂಘವು ಕೂಡ ಕೃಷಿ ಉತ್ಪಾದನೆ ವೃದ್ಧಿಗಾಗಿ ರೈತರಿಗೆ ಬೇಕಾದ ರಸಗೊಬ್ಬರ, ಸಸ್ಯ ಪೋಷಕಾಂಶ, ಕೀಟನಾಶಕ, ಬಿತ್ತನೆ ಬೀಜಗಳು ಮತ್ತು ಇತರ ಕೃಷಿ ಉಪಕರಣಗಳನ್ನು ಅವರಿಗೆ ಯೋಗ್ಯ ಬೆಲೆಯಲ್ಲಿ ಪೂರೈಸುತ್ತಾ ಅವರ ಆರ್ಥಿಕ ಮಟ್ಟವನ್ನು ಸುಧಾರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿವೆ. ಇನ್ನು ಸಂಘದ ಸದಸ್ಯರು ಸನ್ 2020-21 ಸಾಲಿನ ವರದಿಯ ವರ್ಷಾಂತ್ಯಕ್ಕೆ ಒಟ್ಟು ಸದಸ್ಯರ ಸಂಖ್ಯೆ 2225 ಇದ್ದು ವರದಿ ವರ್ಷದಲ್ಲಿ 137 ಹೊಸ ಸದಸ್ಯರು ಸೇರ್ಪಡೆಯಾಗಿ 31 ಸದಸ್ಯರು ಕಡಿಮೆಯಾಗಿರುತ್ತಾರೆ. ಇನ್ನೂ ಹೆಚ್ಚಿನ ಜನರು ಸದಸ್ಯರನ್ನಾಗಿ ಮಾಡಿಕೊಂಡು ಆರ್ಥಿಕ ಸಾಲ ಸೌಲಭ್ಯ ಒದಗಿಸುವ ಯೋಜನೆಯನ್ನು ಹಂಪಿಕೊಂಡಿರುತ್ತೇವೆ. ಇನ್ನು ಪುಟ ನಂಬರ್ 3, ಷೇರು ಬಂಡವಾಳ. ವರದಿಯ ವರ್ಷಾಂತ್ಯಕ್ಕೆ ಸಂಘದ ಪಾವತಿಯಾದ ಒಟ್ಟು ಷೇರು ಬಂಡವಾಳ 1,34,73,403 ಇರುತ್ತದೆ. ಇನ್ನು ಠೇವುಗಳು, ವರದಿ ವರ್ಷದಲ್ಲಿ ಠೇವು ಸಂಗ್ರಹಣೆಯು ಒಟ್ಟು 17,12,36,436 ಇದ್ದು ಇದು ಕಳೆದ ವರ್ಷಕ್ಕಿಂತ 1,58,82,552 ಹೆಚ್ಚಳವಾಗಿರುತ್ತದೆ ಎಂದು ತಿಳಿಸಲು ಹರ್ಷವೆನಿಸುತ್ತಿದೆ. ಠೇವುಗಳ ಮೇಲಿನ ಬಡ್ಡಿ ದರಗಳನ್ನು ಇಳಿಸುವುದು ಅನಿವಾರ್ಯವಾಗಿರುವುದರಿಂದ
ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಚಾಲಕರಾದ ರಾಜೇಂದ್ರ ಗಡ್ಕರಿ, ಸುರೇಶ್ ಪಡಲಾಳೆ, ಅಪ್ಪಾಸಾಬ್ ಬದನೆಕಾಯಿ, ಶಂಕರ್ ಮಾಂಗ್, ಭರತ್ ಲಟ್ಟಿ ಮರಡೆ, ಅಣ್ಣಾಸಾಬ್ ಸಿಂಗಾಡೆ, ಭೀಮಾ ಢವಳೆ, ಸಂಚಾಲಕಿ ಸುರೇಖಾ ವಂದೂರೆ, ಸುಪ್ರಿಯಾ ಕುಲಕರ್ಣಿ, ಪ್ರಕಾಶ್ ಪಾಟೀಲ್, ರಾಮು ಬದನೆಕಾಯಿ, ಕಲ್ಲಪ್ಪ ಕಮತೆ, ಬಿಡಿಸಿಸಿ ಬ್ಯಾಂಕ್ನ ಪ್ರವೀಣ್ ದಾವಣಿ, ಸಂತೋಷ್ ಪಾಟೀಲ್ ಸೇರಿದಂತೆ ಸಂಘದ ಸದಸ್ಯರು, ಸಿಬ್ಬಂದಿ ವರ್ಗ, ಕ್ರಿಯಾಜನ್ ಕಂಪನಿಯ ಸಿಬ್ಬಂದಿ ಮತ್ತು ಪತ್ರಕರ್ತರು ಉಪಸ್ಥಿತರಿದ್ದರು. ಸ್ವಾಗತ ಹಾಗೂ ಪ್ರಾಸ್ತಾವಿಕ ಭಾಷಣ ಶಿವಾನಂದ್ ಕಮತೆ ಹಾಗೂ ವಂದನಾರ್ಪಣೆ ಅಪ್ಪಾಸಾಬ್ ಬದನೆಕಾಯಿ ನೆರವೇರಿಸಿಕೊಟ್ಟರು.